ಸರ್ ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ರವಿಚಂದ್ರನ್ ಅವ್ರ ಬಿಗ್ ಫ್ಯಾನು ಸರ್, ಹಾಗೆ ನಿಮ್ಮ ಫ್ಯಾನುವೇ ಸರ್. ಇರ್ಲಿ ಬಿಡ, ನೀನು ರವಿ ಸರ್ ಫ್ಯಾನ್ ಅಂತ ನಂಗೆ ಗೊತ್ತು ಸರ್. ಇಲ್ಲ ಸರ್, ಈ ಸೈಡ್ ರವಿಚಂದ್ರನ್ ಇದ್ದಾರೆ ಸರ್, ಈ ಸೈಡ್ ನೀವಿದ್ದೀರಾ ಸರ್. ನಿಜ ಸರ್? ಇರಲಿ, ನೀನು ಬರೀ ರವಿ ಸರ್ ಫ್ಯಾನ್ ಅಂದ್ರೂ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಸರ್. ಬೇಕಾದ್ರೆ ಡೈಲಾಗ್ ಹೇಳ್ತೀನಿ ಸರ್ ನಾನು. ಹೇಳು. ಮೋಸ ವಂಚನೆ ಸುಳಿಗೆ ಸಿಲುಕಿ ಕೊನೆ ಉಸಿರೆಳೆದ ಬ್ರಹ್ಮ ಅವರ ದಂಪತಿಗಳ ಅದೇ ಮಗ ಈ ರವಿ ಬ್ರಹ್ಮ ಅವರ್. ಎಲ್ಲ ಪೀಸ್ ಪೀಸ್ ಸರ್, ಎಲ್ಲ ಪೀಸ್ ಪೀಸ್. ಬಂದು ಬೆಳೆಸಿದ್ದಲ್ಲ ಬೆಳೆದಿದ್ದು, ನುಗ್ಗಿದ್ ನಾವು, ಹೊಡೆದಿದ್ ನಾವು, ಬೆಂಕಿ ಹಚ್ಚಿದ್ ನಾವು, ಆದ್ರೆ ಅದರಲ್ಲಿ ಜೋಳ ಬೇಯಿಸ್ಕೊಂಡು ತಿಂತಾ ಇರೋರು ನೀವು. ಸುಬಿ ಇವತ್ತು ಅಂಕಲ್ ಪೀಸ್ ಪೀಸ್. ನನ್ನ ಡೈಲಾಗ್ನು ರವಿ ಸರ್ ಸ್ಟೈಲಲ್ಲೇ ಹೇಳ್ತೀಯಾ? ನೀ ರವಿ ಸರ್ ಅಭಿಮಾನಿ ಅಂತ ತುಂಬ ಚೆನ್ನಾಗಿ ಗೊತ್ತಾಯ್ತು ನನಗೆ. ಚೋಕೆ, ಬ್ಲಡ್ಡಲ್ಲಿ ರವಿ ಸರ್ ಇದ್ದಾರೆ, ಬ್ರೆಡ್ಗೋಸ್ಕರ ನನ್ನ ಹೆಸರು ಹೇಳ್ತಾ ಇದೆಯಾ? ಇರಲಿ, ಹೋಗಿ ಹೊಯ್ಸಳ ಸಿನಿಮಾ ನೋಡು, ಪರವಾಗಿಲ್ಲ ಸರ್. ನಾನು ಆಲ್ರೆಡಿ ನೋಡಾಯ್ತು ಸರ್, ಬೇಕಾದ್ರೆ ಹೊಯ್ಸಳ ಡೈಲಾಗ್ ಹೇಳ ಸರ್. ಹೌದಾ, ಹೇಳು. ಹುಲಿ ಬೇಟೆ ಮಾಡಬೇಕು ಅಂತ ಅಂದ್ರೆ ಹುಲಿ ಬೇಟೆ ಮಾಡಬೇಕು, ಅದ್ಬಿಟ್ಟು ಹುಲಿ ಇಲ್ದೇ ಇರೋ ಟೈಮಲ್ಲಿ ಗುಹೆ ಹತ್ರ ಹೋಗಿ ತೀಟೆ ಮಾಡಬಾರ್ದು, ಮಾಡಿದ್ರೆ ಎಲ್ಲ ಪೀಸ್ ಪೀಸ್. ನೀವು ಅಷ್ಟೇ, ಬರೀ ಡಾಲಿ ಅಭಿಮಾನಿಗಳಷ್ಟೇ ಅಲ್ಲ, ರವಿ ಸರ್ ಅಭಿಮಾನಿಗಳು, ಕನ್ನಡ ಸಿನಿಮಾದ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರ ಅಭಿಮಾನಿಗಳು ಹೋಗಿ ಹೊಯ್ಸಳ ಸಿನಿಮಾ ನೋಡಿ. ಹಾಗೆ ನಮ್ಮ ಮುದ್ದುಮಣಿಗಳನ್ನು ನೋಡಿ, 7:30 ಬರುತ್ತೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ. ಎಸ್, ಮುದ್ದುಮಣಿಗಳನ್ನು ನೋಡಿ.